ಎಚ್ಡಿ ರೇವಣ್ಣ ಜಾಮೀನು ಅರ್ಜಿ ಮುಂದೂಡಿಕೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮಧ್ಯಾಹ್ನ 2:45 ವಿಚಾರಣೆ. ಮಾಜಿ ಸಚಿವರಿಗೆ ಸಿಗುತ್ತಾ ರಿಲೀಫ್. ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕಾಲಾವಕಾಶ ಕೇಳಿದ್ದಕ್ಕೆ ಕ್ಲಾಸ್. ಪಿಪಿಗಳು ಬದಲಾದಾಗಲೆಲ್ಲ ಸಮಯ ಕೊಡೋದಕ್ಕಾಗಲ್ಲ ಅಂತ ತರಾಟೆ. ಮಧ್ಯಾಹ್ನ ವಾದ ಮಂಡಿಸಿ ಎಂದ ಜಡ್ಜ್. ಪ್ರಜ್ವಲ್ ಕೇಸ್ ಸಿಬಿಐಗೆ ನೀಡಲು ದಳಪತಿ ಒತ್ತಾಯ. ರಾಜ್ಯಪಾಲರ ಭೇಟಿಗೆ ಮುಂದಾದ ಎಚ್ಡಿಕೆ. ಮತ್ತೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಸಭೆ. ಎಸ್ಎಸ್ಎಲ್ಸಿಯಲ್ಲಿ 73.40 ರಿಸಲ್ಟ್. 6,31,204 ವಿದ್ಯಾರ್ಥಿಗಳು ಪಾಸ್. ಬಾಗಲಕೋಟೆ ಮೂಲದ ಅಂಕಿತಾ ಫಾಸ್ಟ್. 7 ಜನರಿಗೆ ದ್ವಿತೀಯ ಸ್ಥಾನ. ರಾಜ್ಯದಲ್ಲಿ ಮುಂದಿನ 24 ಗಂಟೆ ಭಾರಿ ಮಳೆ ಸಾಧ್ಯತೆ. 18 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್. ನಿನ್ನೆ ಬೆಂಗಳೂರಿನಲ್ಲಿ ರಸ್ತೆ ಕುಸಿತ, ಧರೆಗುರುಳಿದ ಮರಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.